ರೈತರ ಪಂಪ್ಸೆಟ್ಗೆ ಸರಿಯಾಗಿ ವಿದ್ಯುತ್ ನೀಡದೇ ಇರುವುದರ ಬಗ್ಗೆ ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿಯ ಚೆಸ್ಕಾಂ ಕಚೇರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಮಹದೇವಸ್ವಾಮಿ HM ಭೇಟಿ ಕೊಟ್ಟಿದ್ದಾರೆ. ರೈತರ ಪಂಪ್ಸೆಟ್ಗಳಿಗೆ ಸರ್ಕಾರದ ಆದೇಶದಂತೆ ದಿನಕ್ಕೆ 7 ತಾಸು ವಿದ್ಯುತ್ ನೀಡಬೇಕಾಗಿರುತ್ತದೆ. ಅದರಂತೆ ಬೆಳಿಗ್ಗೆ ಸಮಯ 4 ತಾಸು ಮತ್ತು ರಾತ್ರಿ ಸಮಯ 3 ತಾಸು ವಿದ್ಯುತ್ ನೀಡ್ತಾ ಇದ್ದಾರೆ. ಆದರೆ ಬೆಳಿಗ್ಗೆ ಸಮಯವಾಗಲಿ ಅಥವಾ ರಾತ್ರಿ ಸಮಯದಲ್ಲಾಗಲಿ ವಿದ್ಯುತ್ ಟ್ರಿಪ್ ಆದರೆ ಆ ಗಂಟೆಯ ವಿದ್ಯುತ್ ಮತ್ತೆ ನೀಡುವುದಿಲ್ಲ. ಹಾಗೂ ವಾರದಲ್ಲಿ 3-4 ದಿನ ಹೀಗೆ ಆಗುತ್ತಿರುತ್ತದೆ. ಈ ಬಗ್ಗೆ JE ಬಳಿ ವಿಚಾರಿಸಿದಾಗ ಉಡಾಫೆಯ ಉತ್ತರ ನೀಡುತ್ತಿರುವುದು, ಇನ್ನು ಜೊತೆಗೆ ರೈತರಿಗೆ ಆಗುತ್ತಿರುವಂಥ ತೊಂದರೆಯನ್ನು ಅವರಿಗೆ ತಿಳಿ ಹೇಳಲಾಯಿತು. ನಾನ್ ಬೇರೆ ತಿಳ್ಕೊಂಡ್ ಬಂದ್ ಕೂತಿಲ್ಲ, ಈ ತಿಳ್ಕೊಂಡು ನಾನು ಇಷ್ಟು ಕ್ವಶನ್ ಹಾಕೋರು, ಮಹೇಶ್ ಅವ್ರಿಗೆ 100 ಫೋನ್ ಮಾಡಿದ್ರು, ನಿಮ್ಗೆ ಮಾಡಿದ್ವಿ, AEE ಮಾಡಿದ್ವಿ, ಎಲ್ಲರೂ ರೆಕಾರ್ಡ್ ಇದೆ. 12 ಗಂಟೆ ರಾತ್ರಿ 7 ಗಂಟೆ ರಾತ್ರಿ ಬಿಟ್ಲ ಆಡಿದ್ದೀನಿ. ಯಾಕೆ ನೀವು ನಾನು ಸಪ್ಲೈ ಕೊಟ್ಟರೆ ಕೆಳಗೆ ಲೈಟ್ಸ್ ಇದೆ, ಇವ್ರು ಕೊಟ್ಟಿದ್ದಾರೆ ಸರ್ 12 ರಿಂದ 3 ಕೊಟ್ಟಿದ್ದಾರೆ ಸಪ್ಲೈ ಕೊಡ್ತಾರೆ, ನಂಗೆ ಕರೆಂಟ್ ಬಂದಿಲ್ಲ. ಅಷ್ಟೊತ್ತಾರ ಯಾಕೆ ಕೊಡ್ಬೇಕು ನಾನು? ಅವತ್ತ ಸರ್ ಇದು ಉಪ್ಪಿಗೇರಿ ಫೀಡ್ ಅಂದ್ಬಿಟ್ಟು ವಡಕೆಪುರ ಸರ್, ಮತ್ತೆ ಎಬ್ಬಿ 220 KV ಸ್ಟೇಷನ್ ಸರ್. ಅದು ರಾತ್ರಿ ಟ್ರಬಲ್ ಆಗಿದೆ ಸರ್, ಅದು ಸ್ವಲ್ಪ ಕಾಂಪೋಸಿಟ್ ಮಾಡಿ ಅನ್ನಿಸ್ತೀನಿ. ಗದ್ದೆ ಹತ್ರ ಹೋಗಿರ್ತಾರೆ, ಕರೆಂಟ್ ಹೋಯ್ತು ಅಥವಾ ಏನೋ ಒಂದು ಸಮಸ್ಯೆ ಆಯ್ತು. ಅದ್ರ ಬೆಳಿಗ್ಗೆ ಇಷ್ಟು ಗಂಟೆ ಕೊಡ್ತೀರಿ ಅಂತ ಅವ್ರಿಗೆ ಹೇಗೆ ಮಾಹಿತಿ ಹೋಗುತ್ತೆ? ನಾವು ಗ್ರೂಪ್ ಮಾಡಿದ್ವಿ ಯಜಮಾನ್ರೆ, ಗ್ರೂಪ್ ಹಾಕ್ತೀವಿ ಹಿಂಗೆ ಚಾರ್ಜ್ ಆಗಿದೆ ಇದನ್ಬಿಟ್ಟು. ಗ್ರೂಪ್ ಅಂದ್ರೆ ಪ್ರತಿಯೊಬ್ಬರು ವಾಟ್ಸಪ್ ಗ್ರೂಪ್ ಅಲ್ಲಿ ತಲುಪಿಸ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ನೀವು. ನಾವು ಚಾಮುಂಡೇಶ್ವರಿ ವಿಭಾಗ ಕೊಡ್ತಾ ಇದ್ರು ಮೈಸೂರಿಗೆ, ನಾನು ಅಲ್ಲಿ ಯಾರಿದ್ರು ಅದೇ ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಗೆ ಪ್ರಪೋಸಲ್ ಕೊಡ್ತೀವಿ, ಅದನ್ನ ನಾವು ಮೇಲಧಿಕಾರ ತಲುಪಿಸ್ತೀವಿ. ನೀವು ಮುಂದೆ ಯಾಕೆ ಏನಾಗ್ತಾ ಇದೆ ಅಂದ್ರೆ, ಸೋರಿಕೆ ಇಲ್ಲಾಗ್ತಾ ಇದೆ ಅಂದ್ರೆ, ನೀವು ರಾತ್ರಿ ಕರೆಂಟ್ ಕೊಡೋದೇ ಇರೋದ, ಅದನ್ನ ಪೂರಕವಾಗಿ ಬೆಳಿಗ್ಗೆ ಕೊಡ್ತೀರಿ, ಅದ್ ಯಾವ ಟೈಮ್ ಅಲ್ಲಿ ಕೊಡ್ತೀರಿ ಅಂತ ನಿಗದಿತ ಸಮಯ ಇಲ್ಲ ಸರ್. ಬರಲ್ಲ ಬೆಳಿಗ್ಗೆ, ಅದು ಬೆಳಿಗ್ಗೆ ನಾನು ರಾತ್ರಿ ಹೊತ್ತು ಕೊಟ್ಟಿಲ್ಲ, ಅದು ಬೆಳಿಗ್ಗೆ ಕಂಟಿನ್ಯೂ ಆಗಲ್ಲ. ಏನಿರುತ್ತೆ ಬೆಳಿಗ್ಗೆ ಕರೆಂಟ್ ಅಷ್ಟೇ ಮಾತ್ರ ಬರೋದು, ಅವ್ರು ಕೇಳಿದ್ರೆ ಈ ಟೈಮ್ಗೆ ನಿಮ್ ಕೊಡಕ್ಕೆ ಹೇಳೋರು ನಾನು ಬೇರೆ ಕಡೆ ಕೊಡ್ಬೇಕಪ್ಪ, ಹಂಗ ಬೆಳಿಗ್ಗೆ ಕೊಡ್ತಿದ್ದೆ, ನೀವು ಆ ಟೈಮ್ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದೇ ಕೊಟ್ಬಿಟ್ಟಿದ್ದಾರೆ, ರಾತ್ರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗಿಂತ ನಿಗದಿ ಮಾಡಿದಿರೋ ನಿಷ್ಪಾಪಿ ರೈತರಿಗೆ, ನಿಷ್ಪಾಪಿ ರೈತರಿಗೆ ಅಂದ್ಬಿಟ್ಟು ಒಂದು ರಾತ್ರಿ ಆವು ಚೇಳು ಮರಿ ಏನೇ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಅವ್ರು ಗದ್ದೆ ಹೋಗಿರ್ತಾರೆ, ವಾಪಸ್ ಬರಬಾರ್ದು. ಅವ್ರಿಗೆ ಏನ್ ನಿಗದಿತವಾಗಿದೆಯೋ ನೀವು ವಿದ್ಯುತ್ನ ಎಲ್ಲಾದ್ರೂ ಉಳಿಸಿ ಯಾವ್ದೋ ಒಂದು ಗೀಡಲ್ಲಿ ಉಳಿಸಿ ಅವ್ರಿಗೆ ಆ ಸಮಯದ ಕೊಡೋಕೆ ಪ್ರಯತ್ನ ಪಡಿ. ನೀವು ಅದನ್ನ ರಿಕವರಿ ಮಾಡಿ ಬೆಳಿಗ್ಗೆ ಕೊಡೋ ವ್ಯವಸ್ಥೆ ಬೇಡಿ.